ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಮತ್ತು ಐಎಎಸ್ ಸ್ಟೂಡೆಂಟ್ಸ್ ವೆರಿ ಸೀರಿಯಸ್ಸೇ ನೋಡಿರಿ ನೋಡಿರಿ ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಒಳಗೆ ಭಾಳ ಮಿಸ್ಟೇಕ್ಸ್ ಮಾಡ್ತೀರಿ. ಫಸ್ಟ್ ರೌಂಡ್ ದೂರ ಸಿಕ್ಕಿದ್ರು ಹೋಗ್ಬಿಡ್ತೀರಿ, ಅದು ದೊಡ್ಡ ತಪ್ಪು ಮಾಡೋದು. ನೀವು ಸೆಕೆಂಡ್ ರೌಂಡ್ ಮಟ್ಟ ವೇಟ್ ಮಾಡಬೇಕು, ಮತ್ತು ಅಟ್ಲೀಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮಟ್ಟ ವೇಟ್ ಮಾಡಿದ್ರೆ ನಿಮ್ಗೆ ಬೇಕಾಗಿದ್ದ ಕಾಲೇಜಸ್ ಸಿಗುವಂಥ ಗ್ಯಾರಂಟಿ ನಾ ಕೊಡ್ತೀನಿ. ನಿಮಗೆ ಯಾವ್ಯಾವ ಡೌಟ್ಸ್ ಇರ್ಬೋದು ಫಸ್ಟ್ ರೌಂಡಲ್ಲಿ, ಯಾವ ಡೌಟ್ ಭಾಳ ಬರ್ತಾರೆ ಡೌಟ್ಸ್ ನಾ ಕೆ ಎಸ್ ಸ್ಟೂಡೆಂಟ್ಸ್ ಎಕ್ಸಾಮ್ ಡೌಟ್ಸ್ ಕೇಳ್ಯಾರ, ಪ್ರತಿಯೊಂದಕ್ಕೂ 1 ರೂಪಾಯಿ ತೋಲಾರಂಗೂ ಅವ್ರ ಯು ಎಫ್ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೇನೆ. ಓಕೆ, ನಂಗೆ ನೋಟಿಫಿಕೇಶನ್ ಬರ್ತಾವೆ, ಕಮೆಂಟ್ಸ್ನೆಲ್ಲ ರಿಪ್ಲೈ ಕೊಡ್ತೀನಿ. ಮತ್ತು ಅಡ್ಮಿಷನ್ ಅವ್ರು ಯಾವಾಗ ಡೌನ್ ಮಾಡ್ಕೋಬೇಕು, ಮತ್ತು ಕೆ ಎ ದೂರ ಸ್ವಲ್ಪ ಲೇಟ್ ಆಗ್ತಿರತ್ತೆ ಲಿಂಕನ್ನು ಹೊರಗಡೆ ಬಿಡುವಾಗ, ಸೊ ಆ ಒಂದು ಭಾಳ ಟೆನ್ಷನ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಈ ಚಾನಲನ್ನ ಮರೆತು ಹೋದರೆ ಭಾಳ ಕಷ್ಟ ಆಗ್ತದೆ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ಕೋರಿ, ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ಡ್ ಒಂದು ಎಲ್ಲ ಈಗಿನ ಮಿಸ್ಟೇಕ್ಸ್ ಇದಾವೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿರಿ, ನೀವು ಆಯುಷ್ ಕೌನ್ಸಿಂಗ್ ಆಲ್ಮೋಸ್ಟ್ ಅವ್ರು ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದರೆ ಎಷ್ಟು ರೊಕ್ಕ ಅಂತ, ಆಲ್ಮೋಸ್ಟ್ ಅಲ್ಲಿ 45,000 ರೂಪಾಯಿ ಆಗ್ತದೆ. ಮತ್ತು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ನಿಮಗೂ ಕೂಡ ಹೇಳ್ತೇನೆ, ಈಗ ಆಯುಷ್ ಕೌನ್ಸಿಂಗ್ ಮುಗಿತಪ್ಪ ಅಂದರೆ ಈಗ ಆಲ್ಮೋಸ್ಟ್ ಒಂದು ಒಳಗೆ ಆಲ್ಮೋಸ್ಟ್ ಫೆಬ್ರವರಿ ಮಟ್ಟ ಆಗ್ತದೆ, ಅಥವಾ ಫೆಬ್ರವರಿ ಮುಂಚೆನೂ ಆಗ್ಬೋದು. ಅದಕ್ಕೆ ಭಾಳ ಗೊಂದಲ ಇರ್ತಾವೆ, ಟೈಮಿಂಗ್ ಕೂಡ ಸರಿಯಾಗಿ ಕೊಡೋದಿಲ್ಲ. ಈಗ ಇಲ್ಲಿ ನೋಡ್ಬೋದು ನೀವು, ಎಕ್ಸಾಂಪಲ್ ಥರ್ಡ್ ಆ್ಯಂಡ್ ಫೈನಲ್ ರೌಂಡ್ ಅಲಾಟ್ಮೆಂಟ್ ಅಂತ ಅಂತಾರೆ. ಸೊ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗಾಟ್ ಅಲಾಟೆಡ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ನಾಟ್ ಅಡ್ಮಿಟೆಡ್ ಟು ಕಾಲೇಜ್ ಸೋ ಫಾರ್ ಕ್ಯಾನ್ ಕ್ಯಾನ್ಸಲ್ ದ ಸೀಟ್ ಇನ್ ಕೆಎ. ಕ್ಯಾನ್ಸಲ್ ಆಗ್ತಿರ್ತಾವೆ ಸೀಟ್, ಪದೇ ಪದೇ ಸುಮ್ಮನೆ ಕ್ಯಾನ್ಸಲ್ ಆಗ್ತಿರ್ತಾವೆ. ಅದಕ್ಕೆ ನೀವು ಸಪೋಸ್ ಸೇಫರ್ ಜೋನ್ ಬೇಕಂದರೆ ಯು ಶುಡ್ ಬಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾಕಂದರೆ ನಾನು ಏನು ಹೇಳ್ತೀನಿ ಅಷ್ಟೇ ಮಾಡಿರಿ. ಬಿ ಎಸ್ ಎನ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅದನ್ನ ಹೇಳ್ತೀನಿ. ಆಯುಷ್ ಕೌನ್ಸಿಲ್ ಏನು ಮಾಡೋಕೆ ಅದನ್ನ ಅಷ್ಟೇ ಏನು ಮಾಡೋಕೆ ಅಷ್ಟೇ ಹೇಳಿ ಮಾಡಿರಿ. ನಾವು ಇಳುಕಿದ್ದು ಏನು ಮಾಡ್ಕೋಬೇಡ್ರಿ ಅಂದರೆ ನಿಮ್ಗೆ ಟೆನ್ಷನ್ ರೆಡ್ಯೂಸ್ ಮಾಡ್ತೀನಿ ಈ ಚಾನಲಿಂದ. ನಿಮ್ಗೆ ಯಾವ ಡೌಟ್ಸ್ ಅಂತ ಕಮೆಂಟ್ಸ್ ಕೊಡ್ರಿ, ಪ್ರತಿಯೊಬ್ಬರು ರಿಪ್ಲೈ ಮಾಡಿದ್ದೀನಿ ನೋಡ್ಬೇಕಂದ್ರೆ ಎಲ್ಲರಿಗೂ. ಓಕೆ, ಸೊ ಒಂದು ಹೊಸ ಚಾನಲ್ ಇದೆ, ಒಂದು ಪ್ರೊಫೆಸರ್ದು ಒಬ್ಬ ಸರ್ದು, ಓಕೆ, ಎಜುಕೇಷನ್ ನ್ಯೂಸ್ ಅಂತ. ಇದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಅವರು ಒಂದು ಲೋಗೋನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಕೆ ಎ ಅಂತ, ಅಂದರೆ ನಿಮ್ಗೆ ಹೆಲ್ಪ್ ಮಾಡಲಿಕ್ಕೆ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ. ಸೊ ಪ್ಲೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಯಾರು ಪ್ಲಸ್ ಪ್ಲೀಸ್ ಶೇರನ್ನು ಮಾಡಿರಿ. ಓಕೆ, ಎಷ್ಟು ಶೇರ್ ಆಗುತ್ತೆ? ಬರೀ 27 ಸಬ್ಸ್ಕ್ರೈಬರ್ಸ್ ಅದ. ಪ್ಲೀಸ್ ಅದನ್ನು 27,000 ಮಟ್ಟ ಮಾಡಿದ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಸರ್. ಈಗ ಎಕ್ಸ್ಪೀರಿಯನ್ಸ್ ಎಲ್ಲ 12 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಮ್ಮ ಅನ್ಅಕಾಡೆಮಿ ಅವರು ಒಂದು ಮೆಸ್ಟೋಸ್ ಬ್ಯಾಚ್ ಫಾರ್ ಕರ್ನಾಟಕ ಸಿ ಟಿ ಸ್ಟೂಡೆಂಟ್ ಅನ್ನೋದು ಓಪನ್ ಮಾಡಿದ್ದಾರೆ ಬೈ ದ ಬೆಸ್ಟ್ ಎಜುಕೇಟರ್ಸ್ ಇನ್ ದ ಕಂಟ್ರಿ. ಸೊ ಕಲಿಮುಲ್ಲಾ ಸರೀಫ್ ಆ್ಯಂಡ್ ಮುರಳಿ ಪಿ ಜಿ ಸರ್ಸ್ ಅವರು ವೆರಿ ಎಕ್ಸ್ಪೀರಿಯನ್ಸ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತವೆ. ಸೊ ಸಿ ಎನ್ ವೆಂಕಟೇಶ್ ಸರ್ ಅವರು MSc PhD ಪ್ರೊಫೆಸರ್ ಇನ್ ಫಿಸಿಕ್ಸ್ ಮಾಡಿದ್ದಾರೆ. ಸೊ ನೋಡ್ಬೋದು. ಮತ್ತು ಡಾಕ್ಟರ್ ಬಿ ರಂಗನಾಥ್ ಅವರು ವೆರಿ ಬೆಸ್ಟಾಗಿ ಅವರೊಂದು ಕ್ವಾಲಿಫಿಕೇಶನ್ ಲೈಕ್ MSc PhD ಗೇಟ್ ಎಲ್ಲ ಫಿಸಿಕ್ಸ್ ಒಳಗೆ ಬೆಸ್ಟ್ ಮಾಡಿ IIT JEE ಒಳಗೆ ನಿಮಗೆ ಅಡ್ವಾನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಪ್ಲೀಸ್ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿದರೆ ಸಾಕು, ನೀವು ಇದಕ್ಕೆ ಓಪನ್ ಆಗ್ತೀರಾ. ನಂದೊಂದು ರೆಫರ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. 10% ಡಿಸ್ಕೌಂಟ್ ಸಿಗುತ್ತೆ. ಈಗ ನೋಡಿರಿ, 6 ಮಂತ್ ಪ್ಲಾನ್ 11,750 ರೂಪಾಯಿ ಇದೆ. ಅದನ್ನು ನಿಮಗೆ 10% ಡಿಸ್ಕೌಂಟ್ ಆದರೆ ಆಲ್ಮೋಸ್ಟ್ 10,000 ರೂಪಾಯಿ ಎಷ್ಟು ಆಗ್ತದೆ? ಓಕೆ, ಅಥವಾ 1 ಮಂತ್ ಪ್ಲಾನ್ದು 1,875 ರೂಪಾಯಿ ಐತಿ. ಅದು ನಿನಗೆ 10% ಡಿಸ್ಕೌಂಟ್ ಆಗಿ 900 ರೂಪಾಯಿ ಬರ್ತದೆ. ಸೊ ಬರೀ 900 ರೂಪಾಯಿದಾಗ ನೀವು ಇಡೀ KCET ಫುಲ್ ಡೌಟ್ ಕ್ಲಿಯರಿಂಗ್ ಸೆಷನ್ ಅಥವಾ ಬೆಸ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋದು. ಫ್ರೀ ಟೆಸ್ಟು ಇರ್ತವೆ, ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಇರ್ತವೆ, ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರಿಗೂ ಶೇರ್ ಮಾಡಿರಿ, ಭಾರಿ ಬೆಸ್ಟ್ ಅಂದರೆ ಬೆಸ್ಟ್ ನಮ್ಮ ಅನ್ಅಕಾಡೆಮಿ ಒಂದು ಪ್ಲಾಟ್ಫಾರ್ಮ್ ತಂದಿದ್ದಾರೆ. ಸೊ ನಾನು ಒಂದು ರೆಫರ್ ಕೋಡ್ ಯೂಸ್ ಮಾಡಿರಿ, LATEST EDU 221 ಅಂತ ಯೂಸ್ ಮಾಡಿರಿ ಸಾಕು, ನಿಮಗೆ ಬೆಸ್ಟಾಗಿ ಬೆಸ್ಟ್ ಅಪರ್ಚುನಿಟೀಸ್ನ ಶೇರ್ ಮಾಡ್ಕೋಬೋದು. ಓಕೆ, ಅಟ್ ಲಾಸ್ಟ್ ಥ್ಯಾಂಕ್ ಯು ಸರ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.